ಅಭ್ಯರ್ಥಿಗಳ ಪಟ್ಟಿ ಇಂದು ಬಿಡುಗಡೆ ಆಗುವಂತಹ ಸಾಧ್ಯತೆಗಳಿತ್ತು ಆದರೆ ಅದಕ್ಕೆ ಈಗ ಅನುಮಾನ ಅಂತ ಹೇಳಲಾಗ್ತಾ ಇದೆ ನಾಳೆ 125 ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆ ಆಗುತ್ತಾ ಅಂತ ಅಟ್ ಲೀಸ್ಟ್ ಸಂಕ್ರಾಂತಿ ಸಂದರ್ಭದ ಹೊತ್ತಿಗಾಗಲೇ ಟಿಕೆಟ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿತ್ತು ಕಾಂಗ್ರೆಸ್ ಇದೀಗ ಯುಗಾದಿ ಹಬ್ಬ ಇವತ್ತು ಅನೌನ್ಸ್ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು ಆದರೆ ಇವತ್ತು ಕೂಡ ಅನುಮಾನ ಅಂತ ಹೇಳಲಾಗ್ತಾ ಇದೆ ಇವತ್ತು ಹಬ್ಬ ಆಗಿರೋದ್ರಿಂದ ಅನೌನ್ಸ್ ಮಾಡೋದು ಬೇಡ ನಾಳೆ ಅನೌನ್ಸ್ ಮಾಡೋಣ ಅನ್ನೋ ನಿರ್ಧಾರಕ್ಕೆ ಬಂದಿದೆಯಂತೆ 125 ಅಭ್ಯರ್ಥಿಗಳ ಹೆಸರನ್ನ ಎಸಿಸಿ ಈಗಾಗಲೇ ಸಿದ್ಧಪಡಿಸಿದೆ ಮಾರ್ಚ್ 17 ಕ್ಕೆ ನಡೆದಿದ್ದ ಸಿಇಸಿ ಸಭೆಯಲ್ಲಿ ಪಟ್ಟಿ ಫೈನಲ್ ಆಗಿತ್ತು ನಾಳೆ ಕಾಂಗ್ರೆಸ್ ಅಭ್ಯರ್ಥಿಗಳ ಮೊದಲ ಪಟ್ಟಿ ರಿಲೀಸ್ ಆಗೋ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆ ಸಂಕ್ರಾಂತಿ ಹಬ್ಬದ ಹೊತ್ತಿಗಾಗಲೇ ನಾವು ಅಭ್ಯರ್ಥಿಗಳನ್ನ ಫೈನಲ್ ಮಾಡಿ ಯಾವ ಯಾವ ಕ್ಷೇತ್ರಕ್ಕೆ ಯಾರ್ಯಾರು ಅಭ್ಯರ್ಥಿಗಳು ಅನ್ನೋದನ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿತ್ತು ಇದು ಒಂದು ರೀತಿ ಒಳ್ಳೆ ಬೆಳವಣಿಗೆ ಆ ಕ್ಷೇತ್ರದಲ್ಲಿ ಒಂದು ವೇಳೆ ಅಸಮಾಧಾನ ಇರುತ್ತಿದ್ರೆ ಅವರನ್ನ ಮನವೊಲಿಸೋದಾಗಿರಬಹುದು ಅಥವಾ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಚುನಾವಣೆಗೆ ತಯಾರಾಗೋದಕ್ಕೆ ಒಂದಷ್ಟು ಟೈಮ್ ಸಿಕ್ಕಿತ್ತು ಆದರೆ ಇದೀಗ ಸಂಕ್ರಾಂತಿ ಕಳೆದು ಶಿವರಾತ್ರಿ ಕಳೆದು ಯುಗಾದಿ ಹಬ್ಬದ ಸಂಭ್ರಮದಲ್ಲಿದ್ದೀವಿ ಈ ಸಂದರ್ಭದಲ್ಲಿ ಆಕಾಂಕ್ಷಿಗಳಿಗೆ ಅಭ್ಯರ್ಥಿಗಳಿಗೆ ಸಿಹಿ ಸುದ್ದಿ ಯಾರೆಲ್ಲರ ಹೆಸರು ಇರುತ್ತೆ ಅವರಿಗೆ ಸಿಹಿ ಸುದ್ದಿ ಆದರೆ ಹೆಸರಿಲ್ಲದೇ ಇರೋರಿಗೆ ಅಸಮಾಧಾನಿತರಿಗೆ ಇದು ಕಹಿ ಸುದ್ದಿ ಆಗಬಹುದು ಬೇವು ಆಗಿ ಪರಿಣಮಿಸಬಹುದು ಇದು ಅಂತ ಮನಗಂಡಂತಹ ಎಸಿಸಿ ಈಗ ನಾಳೆ ಪಟ್ಟಿಯನ್ನ ಬಿಡುಗಡೆ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಮಾರ್ಚ್ 17 ಕ್ಕೆ ಸಿಇಸಿ ಸಭೆ ಕೂಡ ಆಗಿತ್ತು ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ರಾಜ್ಯ ನಾಯಕರ ಸಮ್ಮುಖದಲ್ಲಿ ದೆಹಲಿಯ ಕಾಂಗ್ರೆಸ್ನ ಪ್ರಧಾನ ಕಚೇರಿಯಲ್ಲಿ ಒಂದು ಮೀಟಿಂಗ್ ಅನ್ನು ಮಾಡಿದ್ರು ಅವತ್ತು ಸಂಧಾನ ಸಕ್ಸಸ್ ಆಗಿರಬಹುದು ಸಂಧಾನದ ಸರ್ಕಸ್ ಗಳಾಗಿರಬಹುದು ಯಾವ ಯಾವ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಒಂದು ರೀತಿ ಕಗ್ಗಂಟ ಆಗುತ್ತೆ ತುಂಬಾ ಟಫ್ ಫೈಟ್ ಅಂತ ಅನ್ಸುತ್ತಲ್ಲ ಅಂತಹ ಕ್ಷೇತ್ರಗಳ ಅಭ್ಯರ್ಥಿಗಳ ಮನವೊಲಿಸಿ ಅನ್ನೋ ಜವಾಬ್ದಾರಿಯನ್ನು ಹೈಕಮಾಂಡ್ ರಾಜ್ಯ ನಾಯಕರಿಗೆ ನೀಡಿತು ವಿಸ್ತಾರ ನ್ಯೂಸ್ ನಿಖರ ಜನಪರ